ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಂದ ಕೇಂದ್ರ ಸರ್ಕಾರದ 20 ಲಕ್ಷ ಕೋಟಿ ರೂಪಾಯಿಗಳ ವಿಶೇಷ ಆರ್ಥಿಕ ಪುನಶ್ಚೇತನ ಪ್ಯಾಕೇಜ್ನ ಎರಡನೇ ಹಂತದ ಉಪಕ್ರಮಗಳ ವಿವರ ನೀಡಿದ್ದು ವಲಸೆ ಕಾರ್ಮಿಕರು ಬೀದಿಬದಿ ವ್ಯಾಪಾರಿಗಳು ಸಣ್ಣ ರೈತರ ಮೇಲೆ ಈ ಎಲ್ಲ ಯೋಜನೆಗಳು ಕೇಂದ್ರೀಕರಿಸಿವೆ ಇದರಲ್ಲಿ ಹೆಚ್ಚುವರಿ ಪಡಿತರ ಚೀಟಿಗಳ ಸಾರ್ವತ್ರಿಕರಣ ಕೈಗೆಟಕುವ ಬಾಡಿಗೆ ದರದಲ್ಲಿ ವಲಸೆ ಕಾರ್ಮಿಕರಿಗೆ ಮತ್ತು ನಗರದ ಬಡವರಿಗೆ ವಸತಿ ಸೌಲಭ್ಯ ಮುದ್ರಾ ಶಿಶು ಸಾಲ ಯೋಜನೆಗೆ ಚೈತನ್ಯ ಬುಡಕಟ್ಟು ಪ್ರದೇಶದ ಬಡಜನರ ಕಲ್ಯಾಣ ಬಡವರಿಗೆ ಕೈಗೆಟಕುವ ದರದ ಬಾಡಿಗೆ ಮನೆ ಸೇರಿದಂತೆ 9 ಪ್ರಮುಖ ಉಪಕ್ರಮಗಳು ಒಳಗೊಂಡಿವೆ ಯೋಜನೆಯ ವಿವರ ಇಂತಿದೆ ತವರಿಗೆ ಮರಳುವ ವಲಸೆ ಕಾರ್ಮಿಕರಿಗೆ ನೆರವಾಗುವ ನಿಟ್ಟಿನಲ್ಲಿ ಎಲ್ಲ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ನಿಯಮಾನುಸಾರ ಉದ್ಯೋಗ ಕಲ್ಪಿಸುವಂತೆ ಸೂಚಿಸಲಾಗಿದೆ ಕನಿಷ್ಠ ವೇತನ ಹಕ್ಕನ್ನು ಸಾರ್ವತ್ರಿಕರಣಗೊಳಿಸುವುದಾಗಿ ತಿಳಿಸಿದ ಅವರು ಇದರಿಂದ ಅಸಂಘಟಿತ ವರ್ಗದ ಕಾರ್ಮಿಕರು ಸೇರಿದಂತೆ ಎಲ್ಲ ಕಾರ್ಮಿಕರಿಗೂ ಸಕಾಲದಲ್ಲಿ ವೇತನ ದೊರಕಲಿದೆ ಅಸಂಘಟಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಒದಗಿಸಲಾಗುವುದು ಕೆಲಸದಿಂದ ತೆಗೆದುಹಾಕಲಾದವರಿಗೆ ಮರು ಕೌಶಲ್ಯ ಅಭಿವೃದ್ಧಿ ಯೋಜನೆ ನಿಧಿ ಪರಿಚಯಿಸಲಾಗುವುದು ಎಂದರು ವಿವಿಧ ರಾಜ್ಯಗಳಲ್ಲಿರುವ ವಲಸೆ ಕಾರ್ಮಿಕರಿಗೆ ಆಹಾರ ಧಾನ್ಯದ ಅಗತ್ಯವಿದ್ದು ಅವರು ಎಲ್ಲೇ ಇದ್ದರೂ ಪ್ರತಿ ವ್ಯಕ್ತಿಗೆ 5 ಕಿಲೋಗ್ರಾಂ ಆಹಾರ ಧಾನ್ಯ ಮತ್ತು ಕುಟುಂಬಕ್ಕೆ 1 ಕೆಜಿ ಬೆಳೆ ನೀಡಲಾಗುವುದು ಇದರಿಂದ 8 ಕೋಟಿ ವಲಸೆ ಕಾರ್ಮಿಕರಿಗೆ ನೆರವಾಗಲಿದೆ ಈ ಮಧ್ಯಸ್ಥಿಕೆಗೆ 3500 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗುವುದು ಎಂದರು ಒಂದು ರಾಷ್ಟ್ರ ಒಂದು ಪಡಿತರ ಚೀಟಿ ಯೋಜನೆಯನ್ನು ಮಾರ್ಚ್ 2021 ರೊಳಗೆ ಅನುಷ್ಠಾನಗೊಳಿಸಲಾಗುವುದು ತಾಂತ್ರಿಕತೆ ಬಳಸಿಕೊಂಡು ಆಹಾರ ಧಾನ್ಯವನ್ನು ಎಲ್ಲೇ ಇದ್ದರೂ ನೀಡಲಾಗುವುದು ಎಂದರು April, which is the COVID duration, the time when COVID hit us and hit us so badly resulting in a lockdown, but even then activities through the banks have been happening. I want to just draw your attention that 63 lakh loans of 86,600 crores ವಲಸೆ ಕಾರ್ಮಿಕರು ಮತ್ತು ನಗರದ ಬಡವರು ಕೈಗೆಟಕುವ ಬಾಡಿಗೆ ದರದಲ್ಲಿ ಮನೆ ಪಡೆಯಲು ಕಷ್ಟಪಡುತ್ತಿದ್ದು ಇದರ ನಿವಾರಣೆಗಾಗಿ ಪಿಎಂಎವೈ ಯೋಜನೆ ಅಡಿಯಲ್ಲಿ ಸರ್ಕಾರ ವಸತಿ ಸಂಕೀರ್ಣ ಯೋಜನೆ ಆರಂಭಿಸಲಿದೆ ಎಂದರು ರೈತರಿಗೆ ಹೆಚ್ಚಿನ ನೆರವು ಒದಗಿಸುವ ನಿಟ್ಟಿನಲ್ಲಿ ಹೆಚ್ಚುವರಿ ತುರ್ತು ಕಾರ್ಯ ಬಂಡವಾಳವನ್ನು ರೈತರಿಗೆ ನಬಾರ್ಡ್ ಮೂಲಕ ಒದಗಿಸಲು 30,000 ಕೋಟಿ ರೂಪಾಯಿ ಯೋಜನೆ ರೂಪಿಸಲಾಗಿದೆ ಇದರಿಂದ ಸುಮಾರು 3 ಕೋಟಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ನೆರವಾಗಲಿದೆ ಮೀನುಗಾರರು ಮತ್ತು ಪಶುಸಂಗೋಪನೆಗೂ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸೌಲಭ್ಯ ವಿಸ್ತರಿಸಲಾಗುವುದು ಎಂದರು ಪ್ರಸ್ತುತ ಮುದ್ರಾ ಶಿಶು ಸಾಲ ಯೋಜನೆ 1,62,000 ಕೋಟಿಯಾಗಿದ್ದು ಇದಕ್ಕೆ 1,500 ಕೋಟಿ ರೂಪಾಯಿಗಳ ಬಡ್ಡಿ ಸಹಾಯಧನ ನೀಡಲಾಗುವುದು ಎಂದು ತಿಳಿಸಿದರು ಬೀದಿಬದಿ ವ್ಯಾಪಾರಿಗಳಿಗೆ 50,000 ಕೋಟಿ ರೂಪಾಯಿಗಳ ವಿಶೇಷ ಸಾಲ ಯೋಜನೆ ರೂಪಿಸಲಾಗಿದ್ದು 10,000 ರೂಪಾಯಿಗಳವರೆಗೆ ಆರಂಭಿಕ ಕಾರ್ಯ ಬಂಡವಾಳಕ್ಕಾಗಿ ನೀಡಲಾಗುವುದು ಎಂದರು ಮಧ್ಯಮ ವರ್ಗದವರಿಗೆ ಕೈಗೆಟಕುವ ದರದಲ್ಲಿ ವಸತಿ ಸೌಲಭ್ಯದ ಬಗ್ಗೆ ವಿವರ ನೀಡಿದ ನಿರ್ಮಲಾ ಸೀತಾರಾಮನ್ ಮಧ್ಯಮ ಆದಾಯ ಗುಂಪಿನವರಿಗೆ ಅಂದರೆ ವಾರ್ಷಿಕ 6 ರಿಂದ 18 ಲಕ್ಷ ಆದಾಯ ಹೊಂದಿರುವವರಿಗೆ ಸಹಾಯಧನ ಸಂಪರ್ಕಿತ ಸಾಲ ಯೋಜನೆಯನ್ನು ಮೇ 2017ರಿಂದ ಜಾರಿಯಲ್ಲಿದ್ದು ಇದನ್ನು ಮುಂದಿನ ವರ್ಷ ಮಾರ್ಚ್ ವರೆಗೆ ವಿಸ್ತರಿಸಲಾಗಿದೆ ಈವರೆಗೆ 3,30,000 ಜನರು ಪ್ರಯೋಜನ ಪಡೆದಿದ್ದು ಇನ್ನೂ 2,50,000 ಜನರಿಗೆ ಇದರ ಪ್ರಯೋಜನವಾಗಲಿದೆ ಎಂದರು Will they stay without any provisioning? We have already generated 14.62 crore man days or person days of work generated up to 13th May, which is actually 40 to 50% more persons who have got enrolled compared to last May. Is now to 2.33 crore wage seekers. I think the data is of yesterday. In about 1.87 lakh gram panchayats. Kampa nidhi balasikondu udyogakke ottu nidalu 6000 koti yojanege anumodaneyannu shikha nidalagavudu idarinda budakattu vibhagadalli arnikarana raksharopana seri nagara are nagara matte gramina pradeshadalliyu udyoga srishtiyagalide endu tilisidaru which can be accepted by all the states so that the disparity which prevails between states of minimum wages can be gotten over. We are also talking about compulsorily giving appointment letters for everybody who is taken in so that it gets formal, and also making sure annual health checkup is made mandatory for all the employees. Benefits also for workers in the interstate migration of workers so that
Nowadays, we come to know that workers don't get recruited through an agency or a group, which are normally the groups which bring in unskilled workers. Now, employers are directly taking them on, and therefore, for that also. But for those who are non-card holders, meaning they are neither under the National Food Security Act, nor are they holders of any state-level cards, for them, they shall be given 5 kgs per person of wheat or rice, or 1 kg of chana, so that that is for per family. Engaging with the state. ಹಣಕಾಸು ಖಾತೆ ರಾಜ್ಯ ಸಚಿವ ಅನುರಾಗ್ ಠಾಕೂರ್ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ 2 ಲಕ್ಷ ಕೋಟಿ ರೂಪಾಯಿ ರಿಯಾಯಿತಿ ದರದ ಸಾಲ ಒದಗಿಸಲಾಗುವುದು. ಇದರಿಂದ 2 ಕೋಟಿ 50 ಲಕ್ಷ ರೈತರಿಗೆ ಮತ್ತು ಮೀನುಗಾರರಿಗೆ ಪ್ರಯೋಜನವಾಗಲಿದೆ ಎಂದರು. ಮಧ್ಯಮ ಲಘು ಸೂಕ್ಷ್ಮ ಉದ್ಯೋಗ ರೋಜ್ಗಾರ್ ದೇತೆ ಹೇ ಅಗರ್ ಉನ್ಕಿ ಮದದ್ ಹುಯಿ ತೋ ಅಪ್ರತ್ಯಕ್ಷ ತೌರ್ ಪರ್ ಗರೀಬ್ ಮಜ್ದೂರ್ ಕಿ ಮದದ್ ಭೀ ಕಲ್ ಕಿ ಗಯಿ ಔರ್ ಕಹಿ ನಾ ಕಹಿ ಜೊ ಇತನಾ ಸಕಾರಾತ್ಮಕ ವಾತಾವರಣ ಬನಾ ಲೋಗೋ ಕೆ ಪಾಸಿಟಿವ್ ಮೆಸೇಜ್ ಆಯೆ ಕಿ ಯೇ ಅಚ್ಛಾ ಹುವಾ ಇಸ್ಸೆ ಉದ್ಯೋಗ ಕೋ ಫಾಯ್ದಾ ಮಿಲೇಗಾ ಛೋಟೆ ಉದ್ಯೋಗೋ ಕೋ ಫಾಯ್ದಾ ಮಿಲೇಗಾ ತೋ ಇಸ್ಸೆ ಗರೀಬ್ ಕೋ ಭೀ ಬಲ್ ಮಿಲೇಗಾ ತೋ ಆಜ್ ಕಾ ಜೊ ಹಮ್ ಕರ್ನೆ ಜಾ ರಹೆ ಹೇ ಗರೀಬ್ ಕೆ ಲಿಯೆ ಪ್ರವಾಸಿ ಮಜ್ದೂರ್ ಕೆ ಲಿಯೆ ಔರ್ ಏಕ್ ದೋ ಬಿಂದು ಕಿಸಾನೋ ಕೆ ಲಿಯೆ ಆಜ್ ಬಾಕಿ ಅಗಲೇ प्रेस कॉन्फ्रेंस में आप सबके सामने आएगा. और इसमें अगर देखा जाए तो जो पहली घोषणा है जो हमने अब तक कदम उठाए वो लगभग 3 करोड़ किसानों के लिए जो कृषि ऋण है वो 4,22,000 करोड़ के वो अवेल कर चुके हैं. पिछले 3 महीनों में उसके लिए लोन मोरेटोरियम दिया गया है ताकि उनको उसमें छूट दी गई है कि 3 महीने तक उनको वापस नहीं करना है. इंटरेस्ट सबवेंशन दी है, ब्याज पर सहायता दी है, त्वरित भुगतान यानी कि प्रॉम्प्ट रीपेमेंट करने पर इनको इंसेंटिव दिया है क्रॉप लोन्स पर. और ये भी जो पहली मार्च से उनकी ड्यू थी उसको बढ़ाकर 31 मई तक कर दिया है. 25 लाख नए किसान क्रेडिट कार्ड की मंजूरी दी है जिस पर जो ऋण की लिमिट होगी वो 25,000 करोड़ होगी.